ನಮಸ್ಕಾರ. ಸುಪ್ರಭಾತಾಚಾರ್ಯ ವೀಕ್ಷಕರೆಲ್ಲರಿಗೂ ವೃಂದಾವನದ ವೈಭವದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಭಕ್ತರೇ, ನಾವೀಗ ಚಾಮರಾಜಪೇಟೆ 5ನೇ ಬಡಾವಣೆಯಲ್ಲಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ನಾವು ಬಂದಿದ್ದೇವೆ. ಶ್ರೀಪಾದ ರಾಘವ ಮಠ ಅಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಈ ರಾಘವೇಂದ್ರ ಸ್ವಾಮಿಗಳ ಮಠ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಸುಮಾರು ಈ ರಾಘವೇಂದ್ರ ಸ್ವಾಮಿಗಳ ಮಠ ಪ್ರತಿಷ್ಠಾಪನೆಯಾಗಿ 85 ವರ್ಷ ಆಗಿದೆ. ಇಲ್ಲಿ ನಡೆಯುವ ಪೂಜೆ ಪುರಸ್ಕಾರಗಳು ಹಾಗೂ ಇಲ್ಲಿಯ ರಾಯರ ಪವಾಡ, ಭಕ್ತಾದಿಗಳ ವೀಕ್ಷಣೆ ಎಲ್ಲವನ್ನೂ ತಿಳಿದುಕೊಳ್ಳೋಣ. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ಇದೇ ರಾಘವೇಂದ್ರ ಸ್ವಾಮಿ ಮಠದ ಸಭಾಂಗಣ ಹೊಂದಿದೆ. ಈ ಸಭಾಂಗಣದಲ್ಲಿ ತ್ರಿಮಸ್ತಸ್ಥರಿಗೂ ಶುಭ ಅಶುಭಗಳಿಗೆ ರಿಯಾಯಿತಿ ದರದಲ್ಲಿ, ಅತಿ ಕಡಿಮೆ ರಿಯಾಯಿತಿ ದರದಲ್ಲಿ ಇಲ್ಲಿ ಕಾರ್ಯಕ್ರಮಗಳು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬಹಳ ವಿಶೇಷವಾಗಿ ಸುಮಾರು ಜನ ತ್ರಿಮಸ್ತಸ್ಥರು ಬಂದು ವಿಶೇಷದ ಅವರಿಗೆ ಶುಭ ಅಶುಭ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರೆ. ತಾವು ಭಕ್ತಾದಿಗಳೆಲ್ಲ ಬಂದು, ತ್ರಿಮಸ್ತಸ್ಥರು ಬಂದು ಈ ಮಠದಲ್ಲಿ ಇರತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ತಿಳಿದುಕೊಂಡು ಇಲ್ಲಿ ಸೇವೆಯನ್ನು ಮಠಕ್ಕೆ ಬಳಸಿ ಹಾಗೂ ಇಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ಶುಭ ಅಶುಭಗಳಿಗೆ ತಾವು ಕಾರ್ಯಕ್ರಮಕ್ಕೆ ಅತಿ ಕಡಿಮೆ ರಿಯಾಯಿತಿ ದರದಲ್ಲಿ ಸಭಾಂಗಣವನ್ನು ಭಕ್ತಾದಿಗಳಿಗೆ ಕೊಡ್ತಾರೆ. ತ್ರಿಮಸ್ತಸ್ಥರು ಬಂದು ಈ ಮಠದ ಹಾಗೂ ಈ ಸಭಾಂಗಣದ ವಿಶೇಷ ಸೇವೆಯನ್ನು ತಿಳ್ಕೊಂಡು ಸಭಾಂಗಣದಲ್ಲಿ ನಡೆಯುವಂಥ ಶುಭ ಅಶುಭಗಳಿಗೆ ಕಾರ್ಯಕ್ರಮಕ್ಕೆ ಉಪಯೋಗಿಸ್ಕೊಳ್ಬೇಕು ಅಂತ ಕೇಳ್ಕೊಡ್ತಾ ಇದ್ದೆ. ಶ್ರೀಪಾದರಾಜ ಮಠದ ಶಾಖಾ ಮಠವಾಗಿ ಚಾಮರಾಜಪೇಟೆಯಲ್ಲಿ ರಾಘವೇಂದ್ರ ಕಾಲೋನಿಯಲ್ಲಿ ವಿರಾಜಮಾನವಾಗಿರುವಂತಹ ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಮೃತ್ತಿಕಾ ಬೃಂದಾವನ ಸನ್ನಿಧಾನ, ಅದರ ಜೊತೆಗೆ ಬೆಂಗಳೂರಿನಲ್ಲೇ ಕೇವಲ ಈ ಮಠದಲ್ಲಿ ಮಾತ್ರ ಇರುವಂತಹ ಶ್ರೀಮದ್ ಜಯತೀರ್ಥ ಶ್ರೀಪಾದಂಗಳವರ ಮೃತ್ತಿಕಾ ಬೃಂದಾವನ ಮತ್ತು ಪ್ರಾಣದೇವರ ಸನ್ನಿಧಾನ, ಹೈಗ್ರೀವ ದೇವರ ಸನ್ನಿಧಾನ ಇರುವಂತಹ ಒಂದು ದಿವ್ಯವಾದ ಕ್ಷೇತ್ರ. ರಮಣ ಶ್ರೀರಾಮಲಾಲಿ ಕನಕಮಯ ಖಚಿತವಾದ ಕಲ್ಪದಲ್ಲಿ ವನಜ ಭವಜನಕ ನಿರನು. ಇಲ್ಲಿ ಈ ಮಠದ ಸ್ಥಾಪನೆ 1937 ಪ್ರಾರಂಭ ಆಗುತ್ತೆ. ಈ ರಾಘವೇಂದ್ರ ಕಾಲೋನಿಯಲ್ಲಿ ವಾಸವಾಗಿದ್ದಂತಹ ಬಿ ಡಿ ರಾಘವೇಂದ್ರ ರಾಯರು ಮಠಕ್ಕೆ ದಾನವನ್ನು ಕೊಡ್ತಾರೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನವನ್ನು ಸ್ಥಾಪನೆ ಮಾಡಿ ಈ ಕ್ಷೇತ್ರದಲ್ಲಿರುವಂತಹ ಜನರೆಲ್ಲರೂ ಸೇರಿ ಮಠವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಕಾಲಾಂತರದಲ್ಲಿ 1950 ಸುಮಾರಲ್ಲಿ ಶ್ರೀ ಶ್ರೀಪಾದರಾಜ ಮಠಾಧೀಶ್ವರರಾಗಿದ್ದಂತಹ ಶ್ರೀ 108 ಶ್ರೀ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರಿಗೆ ಈ ಮಠವನ್ನು ದಾನವಾಗಿ ಕೊಡ್ತಾರೆ. ಅಂದಿನಿಂದ ಈ ಮಠವು ಶ್ರೀ ಶ್ರೀಪಾದರಾಜ ಮಠದ ಶಾಖಾ ಮಠವಾಗಿ ಬೆಳೀತಾ ಬರುತ್ತೆ. ಇಲ್ಲಿ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನ ಇರೋದರ ಜೊತೆಗೆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಹಲವಾರು ವರ್ಷಗಳ ಕಾಲ ಇಲ್ಲಿದ್ದು ಮಧ್ವಮತದ ಪ್ರಚಾರವನ್ನು ಮಾಡ್ತಾ ಮಠದ ಏಳಿಗೆಗಳನ್ನು ಇಲ್ಲಿ ಕಂಡಂಥದ್ದು. ಅದರಿಂದ ಹಲವಾರು ಜನ ಸತ್ಯನಿಧಿ ತೀರ್ಥರು, ವಿಜಯನಿಧಿ ತೀರ್ಥರು, ವಿಜ್ಞಾನ ನಿಧಿ ತೀರ್ಥರು, ಈಗ ಪ್ರಸ್ತುತ ಪೀಠಾಧಿಪತಿಗಳಾದಂತಹ ಶ್ರೀ ಕೇಶವನಿಧಿ ತೀರ್ಥ ಶ್ರೀಪಾದಂಗಳವರು ಸಹಿತ ಈ ಶಾಖಾ ಮಠದಲ್ಲೇ ಇದ್ದು ಸಕಲ ಭಕ್ತರಿಗೆ ಅವರು ಅನುಗ್ರಹವನ್ನು ಮಾಡ್ತಾ ಬಂದಿದ್ದಾರೆ. ಅಂತಹ ದಿವ್ಯವಾದ ಕ್ಷೇತ್ರ ಈ ರಾಘವೇಂದ್ರ ಕಾಲೋನಿಯಲ್ಲಿರುವಂತಹ ಅತ್ಯಂತ ಪ್ರಾಚೀನವಾದಂತಹ ರಾಘವೇಂದ್ರ ತೀರ್ಥರ ಸನ್ನಿಧಾನ. ಈ ಸನ್ನಿಧಾನದಲ್ಲಿ ಹಲವಾರು ಕಾರ್ಯಕ್ರಮಗಳು ಇಲ್ಲಿವರೆಗೂ ನಡೆದು ಬಂದಿದೆ. ಅದರಲ್ಲಿ ಪ್ರಮುಖವಾದದ್ದು ಶ್ರೀ ವಿಜ್ಞಾನ ನಿಧಿ ಶ್ರೀಪಾದಂಗಳವರು ನಡೆಸಿದಂತಹ ಕೋಟಿ ಪುಷ್ಪ ಯಾಗ.
ಕೋಟಿ ಪುಷ್ಪಯಾಗದಲ್ಲಿ ಈ ಬಡಾವಣೆಯಲ್ಲಿರುವಂತಹ ಮತ್ತು ಬೆಂಗಳೂರಿನಲ್ಲಿ ಹಲವಾರು ಕಡೆಗಳಿಂದ ಜನರು ಬಂದು ರಾಯರ ಮೇಲೆ ಅತ್ಯಂತ ಭಕ್ತಿಭರಿತರಾಗಿ ಕೋಟಿ ಪುಷ್ಪಗಳಿಂದ ಯಾಗವನ್ನು ಮಾಡಿದಂತಹ ಸಂದರ್ಭ. ಅದರಂತೆ ಹಲವಾರು ಜ್ಞಾನ ಕಾರ್ಯಗಳು, ಗುರುಕುಲಗಳು, ಪಾಠ ಪ್ರವಚನಗಳು ಎಲ್ಲವೂ ಕೂಡ ಸತತವಾಗಿ ಇಲ್ಲಿ ನಡೆದುಕೊಂಡು ಬಂದಿರುವಂಥದ್ದು. ಇಂತಹ ಈ ಮಠದಲ್ಲಿ ಇಂದೂ ಕೂಡ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನಡೀತಾ ಬಂದಿದೆ, ಮುಂದೆಯೂ ನಡೀತಾ ಬರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದೇವೆ. ಇಂಥ ಕ್ಷೇತ್ರಕ್ಕೆ ಎಲ್ಲರೂ ಬಂದು ರಾಯರ ದರ್ಶನವನ್ನು ಪಡಿಬೇಕು. ವಿಶೇಷ ಅಂದರೆ ಈ ಇಲ್ಲಿನ ರಾಯರ ಬೃಂದಾವನ ಎಂಬುದು ಮಂತ್ರಾಲಯದಲ್ಲಿರುವಂತಹ ರಾಯರ ಬೃಂದಾವನವನ್ನೇ ಹೋಲುತ್ತೆ. ಅಲ್ಲಿನ ಪ್ರಮಾಣ ಹೇಗಿದೆಯೋ, ಅಲ್ಲಿನ ಅಚ್ಚುಕಟ್ಟು ಹೇಗಿದೆಯೋ, ಅಲ್ಲಿನ ಕಮಾನುಗಳು ಹೇಗಿದೆಯೋ, ಅದೇ ರೀತಿ ಯಥಾವತ್ತಾಗಿ ಇಲ್ಲೂ ಕೂಡ ಬೃಂದಾವನವನ್ನು ರಚನೆ ಮಾಡಿರುವಂಥದ್ದು. ಶ್ರೀಮದ್ವೈಷ್ಣವ ಲೋಕಜಾಲಕ ಗುರು ಶ್ರೀಮತ್ ಪರಿವ್ರಾಟ್ರ ಶಾಸ್ತ್ರೇ ದೇವ